Hello friends, welcome back to EduCare Kannada YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಮಾನವನ ದೇಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಆಲ್ಮೋಸ್ಟ್ ಆಲ್ ಇದ್ದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿರಲ್ಲ ಗೊತ್ತಿಲ್ಲ ಅಂತಂದರೆ ನೀವು ಈ ವಿಡಿಯೋದ ಮೂಲಕ ಅದನ್ನು ತಿಳ್ಕೊಬೋದು. ಸೊ ನಮ್ಮ ದೇಹದ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1, ಮಾನವನ ದೇಹ ಶೇಕಡಾ 66% ನೀರಿನಿಂದ ಕೂಡಿರುತ್ತೆ. ಮಾನವನ ಹೆಬ್ಬೆಟ್ಟಿನ ಉದ್ದ ಎಷ್ಟಿರುತ್ತೆ ಅಂತ ಅಂದರೆ ಅವನ ಮೂಗಿನ ಅಷ್ಟು ಉದ್ದ ಇರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು ನಿಮ್ಮ ಹೆಬ್ಬೆರಳಿನ ಉದ್ದ ಎಷ್ಟಿದೆ ಅಂತ. ಖಂಡಿತವಾಗಿಯೂ ನಿಮ್ಮ ಮೂಗಿನ ಉದ್ದ ಎಷ್ಟಿರುತ್ತೆ ಅಷ್ಟು ಉದ್ದ ಇದ್ದೇ ಇರುತ್ತೆ. ಮಾನವನು ಸೀನಿದಾಗ ಸರಾಸರಿ 100 miles per hour ವೇಗದಲ್ಲಿ ಸೀನುತ್ತಾನೆ. ಹಾಗೆ ಕೆಮ್ಮುವಂಥ ಸಮಯದಲ್ಲಿ 60 miles per hour ವೇಗದಲ್ಲಿ ಕೆಮ್ಮುತ್ತಾನೆ. ನಂಬರ್ 4, ಮಾನವನ ದೇಹದಲ್ಲಿ ಅತ್ಯಂತ ಸಣ್ಣದಾದ ಮೂಳೆ ಕಿವಿಯಲ್ಲಿ ಕಂಡುಬರುತ್ತೆ. ಆ ಮೂಳೆಯ ಹೆಸರು ಸ್ಟೇಫಸ್ ಬೋನ್ ಅಂತ ಕರೀತಾರೆ. ಹಾಗೆ ಅದರದ ಗಾತ್ರ ಬಂದು ಒಂದು ಅಕ್ಕಿ ಕಾಳಿನ ಎಷ್ಟು ಗಾತ್ರ ಇರುತ್ತೆ ಅಷ್ಟು ಗಾತ್ರ ಇರುತ್ತೆ ಆ ಮೂಳೆ. ನಂಬರ್ 5, ಮಾನವನ ದೇಹದಲ್ಲಿ 12 ವರ್ಷಗಳಿಗೊಮ್ಮೆ ಅಸ್ಥಿಪಂಜರ ಬದಲಾಗತ್ತಂತೆ. ಏಕೆ ಅಂತ ಅಂದರೆ ಪ್ರತಿ ವರ್ಷವೂ ಪ್ರತಿ ಸಲನೂ ಸಹ ಕಂಟಿನ್ಯೂಯಸ್ ಆಗಿ ಬೋನ್ ಸೆಲ್ ಅಂತ ಏನು ಕರಿತೀವಿ ಅದು ರೀಪ್ಲೇಸ್ ಆಗ್ತಾ ಇರುತ್ತೆ. ಹಾಗೆ ಒಟ್ಟು 12 ವರ್ಷಗಳು ಬೇಕಾಗತ್ತೆ ಇಡೀ ಮಾನವನ ದೇಹದ ಅಸ್ಥಿಪಂಜರ ಹೊಸ ಜೀವಕೋಶಗಳಿಂದ ಬದಲಾಯಿಸಲ್ಪಡೋದಕ್ಕೆ. ನಂಬರ್ 6, ಮಾನವನು ಬೆವರಿದಾಗ ಬೆವರು ವಾಸನೆ ಬರ್ತಾ ಇರತ್ತೆ. ನಾವೆಲ್ಲ ಏನನ್ಕೋತೀವಿ, ಬೆವರಿಂದನೇ ಈ ವಾಸನೆ ಬರ್ತಿದೆ ಅಂತ ಅನ್ಕೋತೀವಿ. ಆದರೆ ನಿಜವಾಗಿಯೂ ವಾಸನೆ ಬರೋದಕ್ಕೆ ಕಾರಣ ಏನಾಗಿರುತ್ತೆ ಅಂದರೆ ಅಲ್ಲಿದ್ದಂತಹ ಬ್ಯಾಕ್ಟೀರಿಯಾ ಆಗಿರುತ್ತೆ. ಬೆವರಿಗೆ ಯಾವುದೇ ರೀತಿಯಾದಂತಹ ವಾಸನೆ ಇಲ್ಲ. ಯಾವಾಗ ಅದು ಬ್ಯಾಕ್ಟೀರಿಯಾ ಜೊತೆ ಸೇರಿಕೊಳ್ಳುತ್ತೆ ಆ ಬ್ಯಾಕ್ಟೀರಿಯಾ ಕತ್ತಲೆ ಮತ್ತು ಮಾಯ್ಸ್ಟ್ ಎನ್ವಿರಾನ್ಮೆಂಟ್ ಎಲ್ಲಿರುತ್ತೆ, ಒದ್ದೆ ಪ್ರದೇಶ ಎಲ್ಲಿರುತ್ತೆ ಅಲ್ಲಿದ್ದಾಗ ಅದು ಒಂದು ವಾಸನೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದಾಗಿ ಬೆವರಿದಾಗ ಹೇಗಿದ್ರು ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ ಬೆವರಿನಲ್ಲಿ ನಮ್ಮ ಬಾಡಿಯಲ್ಲಿ ಅಲ್ವಾ, ಅದರಿಂದಾನೇ ಬೆವರಿದಾಗ ವಾಸನೆ ಬರುತ್ತೆ. ನಂಬರ್ 7, ಒಂದು ದಿನಕ್ಕೆ ನಮ್ಮ ಒಂದು ಕಾಲು ಎಷ್ಟು ಬೆವರುತ್ತೆ ಅಂತ ಹೇಳೋದಾದರೆ 1/2 ಗ್ಲಾಸಿನ ನೀರಿನಷ್ಟು ನಮ್ಮ ಕಾಲು ಒಂದು ದಿನದಲ್ಲಿ ಬೆವರುತ್ತಂತೆ. ನಂಬರ್ 8, ಮಾನವನು ಏನನ್ನಾದರೂ ಸೇವಿಸಿದಾಗ ನಾಲಿಗೆಯಿಂದ ರುಚಿ ಗೊತ್ತಾಗತ್ತೆ ಅಲ್ವಾ? ಹಾಗಿದ್ದಾಗ ನಾಲಿಗೆಯಲ್ಲಿ ಏನಿರುತ್ತೆ ರುಚಿಯನ್ನು ಕಂಡುಹಿಡಿಯೋದಕ್ಕೆ? ರುಚಿಯನ್ನು ಕಂಡುಹಿಡಿಯುವ ಸಲುವಾಗಿ ನಾಲಿಗೆಯಲ್ಲಿ ಟೇಸ್ಟ್ ಬಡ್ಸ್ ಅಂತ ಹೇಳ್ತೀವಿ, ರುಚಿ ಮೊಗ್ಗುಗಳು ಅಂತ ಹೇಳ್ತೀವಿ ಇದಿರುತ್ತೆ. ಒಟ್ಟು ಮಾನವನ ನಾಲಿಗೆಯಲ್ಲಿ ಎಷ್ಟಿರುತ್ತೆ ಅಂತ ಅಂದರೆ ಒಟ್ಟು 9,000 ಟೇಸ್ಟ್ ಬಡ್ಸ್ ಇರುತ್ತೆ, ರುಚಿ ಮೊಗ್ಗುಗಳಿರುತ್ತೆ. ಆದರೆ ವಯಸ್ಸಾದಂತೆ ಇವುಗಳನ್ನ ನಾವು ಕಳ್ಕೊಳ್ತಾ ಹೋಗ್ತೀವಿ. ನಂಬರ್ 9, ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡದಾದಂತಹ ಅಂಗ ಯಾವುದು ಅಂತ ನೋಡೋದಾದರೆ ಮಾನವನ ದೇಹದಲ್ಲಿರುವಂತಹ ಚರ್ಮ. ಈ ಚರ್ಮ ಮಾನವನ ಇಡೀ ದೇಹವನ್ನು ಆವರಿಸ್ಕೊಂಡಿರುತ್ತೆ. ಇಡೀ ಮಾನವನ ದೇಹದ ಚರ್ಮ ತೂಕ ಎಷ್ಟಿರುತ್ತೆ ಅಂತ ನೋಡೋದಾದರೆ 6 pounds. ಇನ್ನು ಮಾನವನ ದೇಹದ ಚರ್ಮ ಒಟ್ಟು 27 ದಿನಗಳನ್ನು ತೆಗೆದುಕೊಳ್ಳುತ್ತೆ ಮತ್ತು ಮರು ಉತ್ಪತ್ತಿಯಾಗಲು. ನಂಬರ್ 10, ಮಾನವನ ದೇಹದ ಹೃದಯದ ಗಾತ್ರ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಮನುಷ್ಯನ ಎಡಗೈಯ ಮುಷ್ಟಿಯಷ್ಟು ಹೃದಯದ ಗಾತ್ರ ಇರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಿಷ್ಟು ಮಾನವನ ದೇಹಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಇನ್ಫಾರ್ಮೇಷನ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡಲು ಇಷ್ಟಪಡೋದಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.